ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನಿಮಗೆ ಒಂದು ಶಾಲೆಯಲ್ಲಿ ನಡೆದ ಆನ್ಯುವಲ್ ಎಕ್ಸಾಮ್ದ ವಾರ್ಷಿಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ. ಇದು ಮೊನ್ನೆ ನಡೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಅಂಕಗಳು 80. ಮೊದಲಿಗೆ ಒಂದು ಗದ್ಯಾಂಶವನ್ನು ಕೊಟ್ಟು ಪ್ರಶ್ನೆಗಳಿಗೆ ಉತ್ತರ ಬರೆಯಲು ಹೇಳಿದ್ದಾರೆ. ಸ್ವಲ್ಪ ಈ ಪ್ರಶ್ನೆ ಪತ್ರಿಕೆ ಉದ್ದವಾಗಿದೆ. ಮನುಷ್ಯ ಬಹಳ ಬುದ್ಧಿವಂತ, ವಿವೇಕವಂತ, ವಿಚಾರವಂತ, ಪ್ರಯತ್ನಶೀಲ ಎಲ್ಲವೂ ಆಗಿದ್ದಾನೆ. ಅವನು ತನ್ನ ಅಗಾಧವಾದ ಬುದ್ಧಿಯ ಬಲದಿಂದ ನಿತ್ಯದ ಬದುಕಿಗೆ ಅಗತ್ಯವಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಂಡಿದ್ದಾನೆ. ಮೊದಲು ಜನ ಊರಿಂದೂರಿಗೆ ಪ್ರಯಾಣ ಮಾಡಲು, ಸಾಮಾನುಗಳನ್ನು ಸಾಗಿಸಲು ಎತ್ತಿನ ಬಂಡಿಗಳನ್ನು ಬಳಸುತ್ತಿದ್ದರು. ಒಂದು ಕಾಲದಲ್ಲಿ ಭಾರತವು ಹಳ್ಳಿಗಳ ದೇಶವಾಗಿದ್ದು ನಗರ ಪಟ್ಟಣಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದವು. ಮುಂದೆ ಕಾಲ ಬದಲಾದಂತೆ ಜನಸಂಖ್ಯೆ ಬೆಳೆಯಿತು. ವ್ಯಾಪಾರ ವಹಿವಾಟುಗಳು, ಕೈಗಾರಿಕೆಗಳು ಬೆಳೆದು ಜನರ ಕಾರ್ಯಕ್ಷೇತ್ರಗಳು ವಿಶಾಲಗೊಂಡವು. ಆಗ ಎತ್ತಿನ ಬಂಡಿಗಿಂತ ವೇಗವಾಗಿ ಚಲಿಸುವ ಮತ್ತು ದೂರದ ಊರುಗಳಿಗೆ ಪ್ರಯಾಣಿಕರನ್ನು ಹೊತ್ತು ಸಾಗಲು ಸಮರ್ಥವಾದ ವಾಹನಗಳು ಬೇಕಾದವು. ಆಗ ಕಾಲಕಾಲಕ್ಕೆ ತಕ್ಕಂಥ ಹೊಸ ಸಂಚಾರ ಸಾಧನಗಳನ್ನು ಕಂಡುಹಿಡಿದರು. ಸಂಚಾರ ಸಾಧನಗಳಲ್ಲಿ 3 ವಿಧಗಳು: ಭೂಮಾರ್ಗ, ಜಲಮಾರ್ಗದ ಪ್ರಯಾಣ ಮಾತ್ರವಲ್ಲದೆ ವಾಯುಮಾರ್ಗದ ಪ್ರಯಾಣಕ್ಕೂ ವಾಹನಗಳಿವೆ. ಭೂಮಾರ್ಗ ವಾಹನಗಳಲ್ಲಿ ಬಸ್ಸು, ರೈಲುಗಳು ಇತ್ಯಾದಿ, ಹಾಗೂ ಜಲಮಾರ್ಗದ ವಾಹನಗಳಾದ ಹಡಗು, ದೋಣಿಗಳು, ಅದೇ ರೀತಿ ವಾಯುಮಾರ್ಗವಾಗಿ ಸಂಚರಿಸುವ ವಾಹನಗಳೆಂದರೆ ವಿಮಾನಗಳು. ಒಟ್ಟಾರೆಯಾಗಿ ಭೂಮಾರ್ಗ, ಜಲಮಾರ್ಗ ಹಾಗೂ ವಾಯುಮಾರ್ಗದ ಸಂಚಾರ ಸಾಧನಗಳಿಂದ ಜನರಿಗೆ ಬಹಳ ಅನುಕೂಲವಾಗಿದೆ. ಇದು ಗದ್ಯಾಂಶ. ಪ್ರಶ್ನೆ ಕೇಳಿದರೆ, ಮೊದಲು ಜನರು ಎತ್ತಿನ ಬಂಡಿಯನ್ನು ಏಕೆ ಬಳಸುತ್ತಿದ್ದರು? ಜನಸಂಖ್ಯೆ ಹೆಚ್ಚಾದಂತೆ ಯಾವುದೆಲ್ಲ ಬೆಳವಣಿಗೆ ಹೊಂದಿದವು? ಸಂಚಾರ ಸಾಧನಗಳಲ್ಲಿ ಎಷ್ಟು ವಿಧಗಳಿವೆ, ಅವು ಯಾವುವು? ಕೊಟ್ಟಿರುವ ಪದದ ವಿರುದ್ಧ ಪದವನ್ನು ಬರೆಯಿರಿ. ಹಳ್ಳಿ, ಪಟ್ಟಣ ಅಂತ ಬರೆಯಬಹುದು ನೀವು. ಯಾವ ಸಂಚಾರ ಸಾಧನಗಳಿಂದ ದೇಶದ ದೂರ ದೂರ ನಗರಗಳಿಗೆ ಹೋಗಬಹುದು? ನಿಮಗೆಲ್ಲ ಗೊತ್ತೇ ಇದೆ, ವಾಯುಮಾರ್ಗದಿಂದ ದೂರ ದೂರದ ನಗರಗಳಿಗೆ ಹೋಗಬಹುದು. ಈಗ ಮುಂದೆ ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಅದರ ಕೆಳಗಿನ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹಚ್ಚೇವು ಕನ್ನಡದ ದೀಪ ಈ ಪದ್ಯವನ್ನು ಕೊಟ್ಟಿದ್ದಾರೆ. ಈ ಪದ್ಯವನ್ನು ಕೊಟ್ಟಿದ್ದು ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೀಗೆ ಪದ್ಯವಿದೆ, ಇಲ್ಲಿ ಪ್ರಶ್ನೆಗಳನ್ನು ಏನು ಕೇಳಿದ್ದಾರೆ ಅಂತ ನೋಡಿ. ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ? ಕನ್ನಡದ ಕಂಪನ್ನು ಸೂಸುವಲ್ಲಿ ಕರ್ಣವನ್ನು ಚಾಚುತ್ತೇವೆ ಅಂತ ಹೇಳ್ತಾರೆ. ಯಾವ ಕೊಳೆಯನ್ನು ದೂರ ಮಾಡಬೇಕು? ನೋಡಿ, ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆಯು ಅಂತ ಹೇಳಿದ್ದಾರೆ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯನ್ನು ಕೊಚ್ಚೆಯು ಅಂತ ಹೇಳಿದ್ದಾರೆ. ಕಲ್ಪನೆಯ ಕಣ್ಣು ಹರಿಯುವ ತನಕ ಯಾವ ದೀಪಗಳನ್ನು ಹಂಚುತ್ತೇವೆ? ಅಲ್ಲಿ ಮೇಲೆ ಹೇಳಿದ್ದಾರೆ ನೋಡಿ, ಕಲ್ಪನೆಯ ಕಣ್ಣು ಹರಿಯುವ ತನಕ ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ ಹಚ್ಚಳಿದಂತೆ ತೋರೆಯುವು. ಅಂದರೆ ಕಲ್ಪನೆಯ ಕಣ್ಣು ಬೀರುವ ತನಕ ದೀಪಗಳನ್ನು ಹಚ್ಚುತ್ತೇವೆ ಅಂತ ಹೇಳ್ತಾರೆ. ನಮ್ಮುಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ? ನೋಡಿ, ಇಲ್ಲಿ ಕೆಳಗಿನ ಸಾಲಿನಲ್ಲಿದೆ, ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವೆ ಅಂತ. ಅಂದರೆ ಮಾಂಗಲ್ಯ ಗೀತೆಯನ್ನು ಹಾಡುತ್ತೇವೆ ಅಂತ. ಕರುಳೆಂಬ ಕುಡಿಗೆ ಏನನ್ನು ಮುಡಿಸುತ್ತೇವೆ? ಕರುಳೆಂಬ ಕುಡಿಗೆ ಕೊನೆಯ ಸಾಲನ್ನು ನೋಡಿ, ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಅಂತ. ಅಂದರೆ ಮಿಂಚನ್ನು ಮುಡಿಸುತ್ತೇವೆ ಅಂತ ಹೇಳ್ತಾರೆ. ಇನ್ನು ಅನ್ವಯಿಕ ವ್ಯಾಕರಣ ಅಂತ 16 ಅಂಕಗಳನ್ನು ಕೊಟ್ಟಿದ್ದಾರೆ ನೋಡಿ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ, 4ಕ್ಕೆ ಮಾತ್ರ. ಅಷ್ಟೈಶ್ವರ್ಯ ಈ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆ. ಹಿಂಬಾಗಿಲು ಈ ಪದವು ಡ್ಯಾಶ್ ಸಮಾಸವಾಗಿದೆ. ಬಣ್ಣ ಪದದ ತತ್ಸಮ ರೂಪ ಯಾವುದು? ವರ್ಣ ಅಂತ ಆಗ್ತದೆ. ವೀರ ಈ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ನೋಡಿ. ಅವರು ಕೊಡಬೇಕಾದ ಆಪ್ಷನ್ನು ಶೂರ, ಹೇಡಿ, ಧೀರ, ಹೆದರುವಮ ಅಂತೆಲ್ಲ ಕೊಡಬೇಕಾಗಿತ್ತು, ಅದು ತಪ್ಪಾಗಿದೆ. ಅರಸ ನಾಮಪದಕ್ಕೆ ಉದಾಹರಣೆಯಾಗಿದೆ. ಇದು ಯಾವ ನಾಮಪದ ಹೇಳಬೇಕು? ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 4 ಉತ್ತರವನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ, 4ಕ್ಕೆ ಮಾತ್ರ ಅಂತ ಹೇಳಿದರೆ. ಅವನು ಕಾವ್ಯವನ್ನು ಬರೆದನು, ಈ ವಾಕ್ಯದಲ್ಲಿರುವ ಸರ್ವನಾಮ ಜನ ಜನ, ಇದು ಡ್ಯಾಶ್ ಪದಕ್ಕೆ ಉದಾಹರಣೆಯಾಗಿದೆ. ಗೌತಮನ ಗೋವು ಪದದ ಸಮಾನಾರ್ಥಕ ಪದ.
ಹರಿಶ್ಚಂದ್ರ ಮುತ್ತಿನ ಸತ್ತಿಗೆಯನ್ನು ಕೊಡಲಿಲ್ಲ. ಈ ವಾಕ್ಯದಲ್ಲಿ ಮುತ್ತಿನ ಸತ್ತಿಗೆಯನ್ನು ಎಂಬುದು ಡ್ಯಾಶ್ ಪದವಾಗಿದೆ. ನಂಬಿ ಅಣ್ಣನನ್ನು ಈ ಪದವು ವಿಭಕ್ತಿ ಪ್ರತ್ಯಯದಲ್ಲಿದೆ. ಅಂದರೆ ಯಾವ ವಿಭಕ್ತಿ ಪ್ರತ್ಯಯ ಅಂತ ಬರೀಬೇಕು. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾಲ್ಕು ಉತ್ತರವನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ. ಹೊಲವು ರೈತನಿಂದ ಉಳಲ್ಪಡುತ್ತದೆ, ಇದು ಇದರ ಕರ್ತರಿ ಪ್ರಯೋಗ ಡ್ಯಾಶ್ ಆಗುತ್ತದೆ. ಇದು ನಾಲ್ಕು ವಾಕ್ಯ ಕೊಟ್ಟಿದ್ದಾರೆ, ಅದರಲ್ಲಿ ಸರಿಯಾದ ವಾಕ್ಯ ಯಾವುದಂತ ಬರೀಬೇಕು ನೀವು. ನೋವು ಈ ಪದಕ್ಕೆ ಜೋಡಿ ಪದ, ಡ್ಯಾಶ್ ಆಗುತ್ತದೆ. ಪೆಟ್ಟ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿರ್ತವೆ, ಈ ವಾಕ್ಯದಲ್ಲಿರುವ ದ್ಯುರುಕ್ತಿ ನಿಮಗೆಲ್ಲ ಗೊತ್ತಾಗ್ತದೆ. ಇದು ದೊಡ್ಡ ದೊಡ್ಡ, ಮೇಲಿನದು ನಲಿವು, ದೇಶ ಸುತ್ತು ಕೋಶ ಓದು. ಈಗ ಅದೇನು ಪೂರ್ಣಗೊಳಿಸಿರಿ. ತಿನ್ನುತ್ತಾನೆ ಈ ಪದವನ್ನು ಭೂತಕಾಲಕ್ಕೆ ಪರಿವರ್ತಿಸಿದಾಗ ಡ್ಯಾಶ್ ಆಗುತ್ತದೆ, ಅಂದರೆ ತಿಂದನು. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾಲ್ಕು ಉತ್ತರ ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ. ಕುಣಿಯಳು ಈ ಪದವು ಡ್ಯಾಶ್ ಪದಕ್ಕೆ ಉದಾಹರಣೆಯಾಗಿದೆ. ಕುಣಿಯಳು ಅಂತಂದರೆ ನಿಷೇಧಾರ್ಥಕ. ಸಕಾಲಕ್ಕೆ ಮಳೆಯು ಬರಲಿ ಈ ವಾತ್ಸಲ್ಯ ಡ್ಯಾಶ್ ಉದಾಹರಣೆಯಾಗಿದೆ. ಈ ವಾತ್ಸಲ್ಯ ಅಲ್ಲದು ಈ ವಾಕ್ಯ, ಈ ವಾಕ್ಯ ಡ್ಯಾಶ್ ಉದಾಹರಣೆ ಅಂದರೆ ವಿದ್ಯಾರ್ಥಕ. ಕರಕಮಲ ಇಲ್ಲಿರುವ ಅಲಂಕಾರ, ಉಪಮಾಲಂಕಾರ ಯಾವ ಅಲಂಕಾರ? ರೂಪಕ ಅಲಂಕಾರ. ಕುಂತಿರ್ತಾನೆ ಈ ಪದದ ಗ್ರಾಂಥಿಕ ರೂಪ ಕುಳಿತಿರುತ್ತಾನೆ. ಸ್ತ್ರೀ ಇದು ಸಂಸ್ಕೃತ ಭಾಷೆಯ ಪದ. ಈ ಕೆಳಗೆ ಕೊಟ್ಟಿರುವ ಪಾರಿವಾಳ ಪಠ್ಯದಲ್ಲಿನ ಪರಿಚಿತ ಪದ್ಯವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬಹು ಆಯ್ಕೆಯ ಪ್ರಶ್ನೆ ಪಠ್ಯಗಳ ಅಧ್ಯಯನ 14 ಅಂಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಾರಿವಾಳ ಪದ್ಯವನ್ನು ಕೊಟ್ಟಿದ್ದಾರೆ. ಈ ಪಾರಿವಾಳ ಪದ್ಯವನ್ನು ಕೊಟ್ಟು ಕೆಳಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅರಣ್ಯದ ವಿಶಾಲ ಮರದ ಪೊಟ್ರೆಯಲ್ಲಿ ಡ್ಯಾಶ್ ಪಾರಿವಾಳ ಜೋಡಿ ಸಂಸಾರ ಹುಡಿದ್ದವು. ಪಾರಿವಾಳಗಳ ಜೋಡಿ ಸಂಸಾರ ಹುಡಿದ್ದವು. ಪಾರಿವಾಳಗಳು ಹಗಲಿರುಳು ಡ್ಯಾಶ್ ಬಾಳಿದವು. ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಡ್ಯಾಶ್ ಚಿತ್ಕರಿಸತೊಡಗಿದವು. ಮೋಹ ಮುಸುಕಿದ ಬುದ್ಧಿಯಿಂದ ಡ್ಯಾಶ್ ಉಂಟಾಗುತ್ತದೆ ಅಂದರೆ ಸರ್ವನಾಶ. ಡ್ಯಾಶ್ ತೊರೆದು ಬಾಳಬೇಕು, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಈ ಕೆಳಗೆ ಕೊಟ್ಟಿರುವ ಶಿವರಾಮ ಕಾರಂತರ ಪಠ್ಯದಲ್ಲಿನ ಪರಿಚಿತ ಭಾಗವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಜೈಪುರದ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಆ ಪಾಠವನ್ನು ಕೊಟ್ಟು ಕೆಳಗೆ ಈ ಗದ್ಯಭಾಗವನ್ನು ಓದಿಕೊಂಡು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಪದ್ಯಭಾಗದಿಂದ ಜಯಪುರ ಯಾವುದರ ತವರೂರು? ಜಯಪುರದ ಜನರು ಕಣ್ಣಿಗೆ ತಣಿವು ಬರಲು ಏನು ಮಾಡುವರು? ಗಂಡಸರು ರಂಗುರಾಯರೇ ಹೇಗೆ? ಜಯಪುರದ ಜಾನಪದ ನೃತ್ಯದಲ್ಲಿರುವ ಉಡುಗೆ ತೊಡುಗೆಗಳ ಬಗ್ಗೆ ಬರೆಯಿರಿ. ಹಿಮ್ಮೇಳಕ್ಕೆ ಏನೇನು ಇದ್ದವು? ಮೇಲಿನ ಗದ್ಯಭಾಗದಿಂದ ನೀವು ಬರೆಯಬೇಕು. ಈ ಕೆಳಗೆ ಕೊಟ್ಟಿರುವ ಪಠ್ಯಪೂರ್ವಕ ಅಧ್ಯಯನದ ಪರಿಚಿತ ಗದ್ಯಭಾಗ ಗುಣಸಾಗರಿ ಪಂಡರಿಭಾಯಿ ಗದ್ಯಭಾಗವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಇದು ಗದ್ಯಭಾಗವಿದೆ, ಇದನ್ನು ಓದಿಕೊಂಡು ನೀವು ಉತ್ತರವನ್ನು ಬರೆಯಬೇಕು. ಪಂಡರಿಭಾಯಿ ಅಂತಹ ವ್ಯಕ್ತಿತ್ವ ಉಳ್ಳವರಾಗಿದ್ದರು, ಮಹಾನ್ ವ್ಯಕ್ತಿತ್ವ ಉಳ್ಳವರಾಗಿದ್ದರು ಅಂತ ಮೇಲೆ ಇದೆ. ಪಂಡರಿಭಾಯಿ ಅವರ ತಂದೆ ತಾಯಿಯವರ ಹೆಸರೇನು? ಅವರ ತಂದೆ ಹೆಸರು ರಂಗರಾವ್ ಮತ್ತು ತಾಯಿ ಕಾವೇರಿಬಾಯಿ. ಪಂಡರಿಭಾಯಿ ಅವರು ನಟಿಸಿದ ಮೊದಲ ಚಿತ್ರದ ಹೆಸರೇನು? ಪಂಡರಿಭಾಯಿ ಅವರು ಮೊದಲ ಚಿತ್ರ ವಾಣಿ. ಪಂಡರಿಭಾಯಿ ಅವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳಾವುವು? ಹರಿಕಥೆ ಮತ್ತು ಕೀರ್ತನೆ ಹಾಡುವುದನ್ನು ಕಲಿತಿದ್ದರು. ಮನೆಯಲ್ಲಿ ಇದ್ದ ಸೃಜನಶೀಲ ವಾತಾವರಣ ಇವರ ಕಲಾವಿದ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ನೋಡಿ, ಬೆಂಗಳೂರಿನ ಶ್ರೀನಗರ ಬಡಾವಣೆಯ ಕುವೆಂಪು ರಸ್ತೆಯ ನಿವಾಸಿ ಕನಕಲಕ್ಷ್ಮಿ ಎಂದು ಭಾವಿಸಿ ನಿಮ್ಮ ಬಡಾವಣೆಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸುವಂತೆ ವಿನಂತಿಸಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರ ಬರೆಯಿರಿ ಅಂತ 4 ಅಂಕ. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಬಗ್ಗೆ ಒಂದು ವರದಿಯನ್ನು ತಯಾರಿಸಿರಿ. 4 ಅಂಕ. ಕೆಳಗೆ ಕೊಟ್ಟಿರುವ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಅತಿವೃಷ್ಟಿ, ಕರೋನಾ ವೈರಸ್, COVID-19, ರೈತರು. ಪಠ್ಯಗಳ ಅಧ್ಯಯನ 28 ಅಂಕ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ರಾಧಾಕೃಷ್ಣನ್ರವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುವು? ಬುದ್ಧನೆಂದರೆ ಏನೇನು ಎಂದು ಕವಿಗಳು ಹೇಳುತ್ತಾರೆ? ರಂಜಾನ್ ಹಬ್ಬದ ಸಡಗರವು ಯಾವಾಗ ಶುರುವಾಗುತ್ತದೆ? ದುರ್ಗಪ್ಪನು ಶಂಕರನೊಂದಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾವುವು? ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ.
ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿರಿ. ವೃದ್ಧ ಮಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾನೆ. ಈ ಕೆಳಗಿನ ಸಂದರ್ಭವನ್ನು ಸ್ವಾರಸ್ಯತೊಂದು ವಿವರಿಸಿರಿ. ನಾನೇ ಆ ಪ್ರಾಣಿ ಅಥವಾ ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರು. ನೀನು ಅತ್ಯಂತ ಕರುಣೆ ಅಥವಾ ತೀವ್ರತರ ಗಂಭೀರ ಭಾವನೆಯ ತೆರೆಮುಸುಗಿ ವೀರಧ್ವನಿ ಏರಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ ಅಭಿಪ್ರಾಯವನ್ನು ವಿವರಿಸಿರಿ. ಅಥವಾ ವೀರಗಾಸೆ ನರ್ತಕನ ಒಡಪಿನೊಂದಿಗಿನ ಕುಣಿತ ಹೇಗಿರುತ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ. ಪ್ರಶ್ನೆ ಪತ್ರಿಕೆಗಳೊಂದಿಗೆ ನಿಮ್ಮ ಗದ್ಯ ಪದ್ಯ ಬೇರೆ ಬೇರೆ ಒಳ್ಳೆಯ ವಿಷಯಗಳೊಂದಿಗೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡೋ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ.